ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಹಾಕ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಗಂಟು ಹಾಕೊಂಡಿರೋದು ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಇವಾಗ ನಾಲ್ಕು ಚೈನ ತಗೊಳ್ತಾ ಇದ್ದೀನಿ ನಾಲ್ಕು ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಇವಾಗ ಮತ್ತೆ ನಾಲ್ಕು ಚೈನು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ಗಡೆ ಎಳ್ಕೋಬೇಕು ಸ್ವಲ್ಪ ಜಾಸ್ತಿನೇ ಎಳ್ಕೋಬೇಕು ಯಾಕಂದರೆ ಸ್ಕ್ವಯರ್ ಬಿಡ್ಸ್ನ ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಲೆಂತ್ ಆಗಿರುತ್ತೆ ಹಾಗಾಗಿ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಸ್ಕ್ವಯರ್ ಬೀಡ್ಸ್ ಒಳಗಡೆ ನಾನು ಒಂದು ಫ್ಲವರ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಹೋಲ್ ಇರುತ್ತೆ ಆ ಹೋಲು ಏನಿರುತ್ತೆ ಅದನ್ನು ಒಂದೇ ಸೈಡಲ್ಲಿ ಇಟ್ಕೋಬೇಕು ನಮಗೆ ಸೂಜಿ ಹಾಕೋಕ್ಕೆ ಈಸಿ ಆಗುತ್ತೆ ಆಗ ಈ ರೀತಿ ನೀಡಲ್ ಒಳಗಡೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಇನ್ಸರ್ಟ್ ಮಾಡಿ ಎಲ್ಲ ಥ್ರೆಡ್ನೂ ಸೇರಿಸಿ ಈಗ ಬೀಡ್ ಲಾಕ್ ಮಾಡ್ಕೋಬೇಕು ಆ ಥ್ರೆಡ್ ಏನಿದೆ ಅದನ್ನು ಬೀಡ್ಸ್ ಬ್ಯಾಕ್ ಸೈಡ್ ಇಟ್ಕೊಳ್ಳಿ ಆವಾಗ ಫ್ರಂಟಿಗೆ ಬರಲ್ಲ ಈಗ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಅದು ಕರೆಕ್ಟ್ ಪ್ಲೇಸು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ನಮಗೆ ಬೀಡ್ಸು ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನು ನಾಲ್ಕು ಚೈನ್ ತಗೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ನಾಲ್ಕು ಚೈನು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಮತ್ತೆ ನಾವು ನಾಲ್ಕು ಚೈನ್ ನ ತಗೋಬೇಕು ಒನ್ ಟೂ ತ್ರೀ ಫೋರ್ ಇದನ್ನ ಕೂಡ ಕರೆಕ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ಬರುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ ಎರಡು ಸಲ ಹಾಕೋಬೇಕು ನಾಲ್ಕು ನಾಲ್ಕು ತರ ಮತ್ತೆ ಬೀಡ್ಸು ಮತ್ತೆ ಮೂರು ಸಲ ಹಾಕೋಬೇಕು ನಾಲ್ಕು ನಾಲ್ಕು ಚೈನ್ ಇವಾಗ ಥ್ರೆಡ್ ನ ಸ್ವಲ್ಪ ಜಾಸ್ತಿ ಮೇಲ್ಗಡೆ ಹೇಳ್ಕೊಡಿ ಅಂದ್ರೆ ಬೀಡ್ಸ್ ಹಾಕ ಕಷ್ಟ ಆಗುತ್ತೆ ಈ ಸ್ಕ್ವೇರ್ ಬೀಡ್ಸ್ ಒಳಗಡೆ ಫ್ಲವರ್ ನ ಈ ರೀತಿ ಸೂಜಿ ಒಳಗಡೆ ಇನ್ಸರ್ಟ್ ಮಾಡಿ ಎಲ್ಲ ಥ್ರೆಡ್ನೂ ಸೇರಿಸಿ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದ್ಮೇಲೆ ಅದು ಕರೆಕ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಇದೇ ತರ ಡಿಸೈನ್ ಹಾಕ್ತಾ ಹೋಗಬೇಕು ಬೇಸ್ ಲೈನ್ ಫುಲ್ಲು ಎಂಡ್ ತನಕ ಸ್ಟಾರ್ಟಿಂಗಲ್ಲಿ ಮಾತ್ರ ಎರಡು ಸಲ ಬರುತ್ತೆ ನಾಲ್ಕು ನಾಲ್ಕು ಎಂಡಿಂಗಲ್ಲಿ ಎರಡು ಸಲ ಬರುತ್ತೆ ಸೆಂಟ್ರಲ್ಲೆಲ್ಲ ಮೂರು ಸಲ ಬರುತ್ತೆ ನಾಲ್ಕು ನಾಲ್ಕು ಚೈನು ಇವಾಗ ಎಂಡಲ್ಲಿ ಲಾಕ್ ಮಾಡಿ ಎರಡು ಇಲ್ಲ ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಈ ರೀತಿ ಥ್ರೆಡ್ನ ಇಳ್ಕೊಂಡ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಬೇಸ್ ಲೈನು ಈಗ ನಾವು ಸೆಕೆಂಡ್ ಸ್ಟೆಪ್ ಮಾಡೋಣ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಆದಮೇಲೆ ಇವಾಗ ನಾಲ್ಕು ಚೈನ್ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಫಸ್ಟ್ ಲಾಕ್ ಮಾಡಿರ್ತೀವಲ್ವಾ ಅಲ್ಲೇ ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಆದಮೇಲೆ ಇವಾಗ ಎರಡು ಚೈನ್ನ ತಗೋಬೇಕು ಒನ್ ಟೂ ಎರಡು ಚೈನ್ನ ನಾಲ್ಕು ಚೈನ್ ಗ್ಯಾಪ್ ಸೆಂಟ್ರಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಆದ ಮೇಲೆ ಈಗ ನಾವು ನೀಡಲ್ ಮೇಲೆ ಸಲ ದಾರ ಡಬಲ್ ಕ್ರೋಶ ನೋಡಿ ನೀಡಲ್ ಮೇಲೆ ಸಲ ದಾರ ತಗೊಂಡು ಡಬಲ್ ಕ್ರೋಶದಲ್ಲಿ ಕಂಬಗಳನ್ನ ಹಾಕ್ತಾ ಹೋಗ್ಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ನೋಡಿ ಈಗ ಒಂದು ಕಂಬ ಆಗಿದೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕೋಶ ಮತ್ತೆ ಕಂಬನ ಹಾಕ್ತಾ ಹೋಗ್ಬೇಕು ಎರಡಾಗಿದೆ ಮೂರು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಇವಾಗ ನಾಲ್ಕು ಕಂಬ ಆಗಿದೆ ಮತ್ತೆ ಒಂದು ಕಂಬ ಈಗ ಐದು ಕಂಬ ಆಗಿದೆ ಈಗ ಮತ್ತೆ ಡಬಲ್ ಕೋಶದಲ್ಲಿ ಮತ್ತೊಂದು ಕಂಬ ಒಂದು ಸೈಡ್ ಅಲ್ಲಿ ಆರು ಕಂಬಗಳು ಬರಬೇಕು ನೋಡಿ ಈ ರೀತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಕಂಬ ಆಗಿದೆ ಈಗ ಮತ್ತೆ ಡಬಲ್ ಕ್ರೋಶದಲ್ಲಿ ಮತ್ತೆ ನಾವು ಕಂಬನ ಹಾಕೋಬೇಕು ಈ ಸೈಡ್ ಅಲ್ಲಿ ಆರು ಮತ್ತೆ ಆ ಸೈಡ್ ಅಲ್ಲಿ ಆರು ಒಟ್ಟಿಗೆ ಹನ್ನೆರಡು ಕಂಬ ಬರುತ್ತೆ ತ್ರೀ ಫೋರ್ ಫೈವ್ ಆಗಿದೆ ಇವಾಗ ಲಾಸ್ಟ್ 6 ಒಟ್ಟು ಹನ್ನೆರಡು ಕಂಬನ ಹಾಕ್ಕೋಬೇಕು ಡಬಲ್ ಕೋಶದಲ್ಲಿ ನೋಡಿ ಈ ರೀತಿಯಾಗಿ ಬರುತ್ತೆ ಆರ್ಚ್ ನಮಗೆ ಇಲ್ಲಿ ಹನ್ನೆರಡು ಕಂಬ ಆದಮೇಲೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಇದಾದಮೇಲೆ ಇವಾಗ ಎರಡು ಚೈನ್ ಹಾಕಿ ಅಲ್ಲಿ ಲಾಕ್ ಮಾಡ್ಕೋಬೇಕು ನಾಲ್ಕು ಚೈನ್ ಆದಮೇಲೆ ಲಾಕ್ ಮಾಡಿರ್ತೀವಲ್ವಾ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಆರ್ಚ್ ಈ ರೀತಿಯಾಗಿ ಬರುತ್ತೆ ನಾವು ಸ್ಟಾರ್ಟಿಂಗಲ್ಲಿ ಇದೇ ಥರ ಮಾಡಬೇಕು ಎರಡು ನಾಲ್ಕು ಚೈನ್ ಹಾಕಿ ಎರಡು ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೋಬೇಕು ನಾಲ್ಕು ಚೈನ್ ಗ್ಯಾಪು ಮತ್ತು ಎರಡು ಚೈನ್ ಹಾಕ್ಕೋಬೇಕು ಆವಾಗ ಆರ್ಚ್ ನೀಟಾಗಿ ಬರುತ್ತೆ ಈಗ ಮತ್ತೆ ನಾಲ್ಕು ಚೈನು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಫಸ್ಟ್ ಲಾಕ್ ಮಾಡಿರ್ತೀವಲ್ವಾ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಅಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಎರಡು ಚೈನ್ನ ತಗೋಬೇಕು ಎರಡು ಚೈನ್ ತಗೊಂಡು ಆ ನಾಲ್ಕು ಕ್ಯಾಪ್ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಆದಮೇಲೆ ಈಗ ಮತ್ತೆ ನಾವು ಡಬಲ್ ಕ್ರೋಶ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅಲ್ಲಿ ಆರು ಕಂಬನ ಹಾಕೋಬೇಕು ಈ ಸೈಡ್ ಆರು ಕಂಬ ಮತ್ತೆ ಆ ಸೈಡ್ ಆರು ಕಂಬ ಒಟ್ಟಿಗೆ ಹನ್ನೆರಡು ಕಂಬನ ಹಾಕೋಬೇಕು ಎರಡರಲ್ಲಿ ಒಂದು ಮತ್ತೆ ಒಂದು ನೋಡಿ ಈಗ ಹನ್ನೆರಡು ಕಂಬ ಆಗಿದೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪ್ ಸೆಂಟ್ರಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ಮತ್ತೆ ಎರಡು ಚೈನು ನಾಲ್ಕು ಚೈನ್ ಲಾಕ್ ಮಾಡಿರ್ತೀವಲ್ವಾ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಅಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತೆ ನಾವು ನಾಲ್ಕು ಚೈನ್ ತಗೋಬೇಕು ಕುಚ್ ಕಟ್ಕೊಳ್ಳೋಕೆ ಅದು ಲಾಕ್ ಮಾಡ್ಕೋಬೇಕು ಇದೇ ತರ ಡಿಸೈನು ಕಂಪ್ಲೀಟ್ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಸ್ಟ್ ತನಕ ನೋಡಿ ಇಲ್ಲಿ ಲಾಸ್ಟಲ್ಲಿ ಅಷ್ಟು ಕಂಪ್ಲೀಟ್ ಆದ್ಮೇಲೆ ಲಾಕ್ ಮಾಡಿ ಎರಡು ಚೈನ್ ಹಾಕೊಂಡಿದ್ದೀನಿ ಇಲ್ಲಿ ಲಾಸ್ಟಲ್ಲಿ ನಾಲ್ಕು ಚೈನ್ ಹಾಕಿ ಎಂಡಲ್ಲಿ ಲಾಕ್ ಮಾಡಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಈಗ ತರ್ಡ್ ಸ್ಟೆಪ್ ಮಾಡೋಣ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಇವಾಗ ನಾಲ್ಕು ಚೈನ ತಗೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ ಫಸ್ಟ್ ಲಾಕ್ ಮಾಡಿರ್ತೀವಲ್ವಾ ನಾಲ್ಕು ಚೈನ್ ಆದಮೇಲೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಮಾಡಿ ಆದಮೇಲೆ ನಾವಿವಾಗ ಇಲ್ಲಿಂದನೇ ಡೈರೆಕ್ಟು ಡಬಲ್ ಕ್ರೋಶ ತಗೋಬೇಕು ಕಂಬನ ಹಾಕೋಬೇಕು ನೋಡಿ ಆ ಆರ್ಚ್ ಮೇಲ್ಗಡೆ ಕಂಬದ ಮೇಲ್ಗಡೆ ಒಂದು ಹೋಲ್ ಇರುತ್ತಲ್ಲ ಅಲ್ಲಿಗೆ ನಾವು ಮತ್ತೆ ಕಂಬನ ತಗೋಬೇಕು ನೋಡಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಈ ರೀತಿ ಕಂಬ ತಗೊಂಡು ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿ ಮತ್ತೆ ಅಲ್ಲಿಂದನೇ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ಪ್ರತಿ ಕಂಬದ ಮೇಲ್ಗಡೆನೂ ಹೋಲ್ ಇರುತ್ತೆ ಅಲ್ಲಿಂದನೇ ನಾವು ಮತ್ತೆ ಕಂಬನ ತಗೋಬೇಕು ಕಂಬದ ಮೇಲ್ಗಡೆ ಬೀಟ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಮತ್ತೆ ಅಲ್ಲಿಂದನೇ ಡಬಲ್ ಕ್ರೋಶ ತಗೊಂಡು ಆ ಹೋಲ್ ಏನಿರುತ್ತೆ ನೋಡಿ ಅಲ್ಲಿ ಮೇಲ್ಗಡೆ ಆ ಹೋಲಿಂದ ನಾವು ಕಂಬನ ತಗೋಬೇಕು ಈಗ ಮತ್ತೆ ಬೀಟ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಟ್ಸ್ ಇನ್ಸರ್ಟ್ ಆದ್ಮೇಲೆ ಮತ್ತೆ ಡಬಲ್ ಕ್ರೋಶದಲ್ಲಿ ಮತ್ತೆ ಒಂದು ಕಂಬನ ತಗೋಬೇಕು ಈಗ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಮತ್ತೆ ಡಬಲ್ ಕೋಶದಲ್ಲಿ ಒಂದು ಕಂಬನ ತಗೋಬೇಕು ನಾಲ್ಕು ಕಂಬ ತಗೊಂಡಿದೀವಿ ಬೀಡ್ಸ್ ಕೂಡ ನಾಲ್ಕು ಆಗಿದೆ ಈಗ ಫಿಫ್ತ್ ಒ ಈ ರೀತಿ ಐದು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ನೋಡಿ ಇದು ಸೆಂಟರ್ ಪ್ಲೇಸ್ ಗೆ ಬರುತ್ತೆ ನಮಗೆ ಆ ಸೆಂಟ್ರಿಗೆ ಬರುತ್ತೆ ಐದು ಬೀಡ್ಸ್ ನ ಇನ್ಸರ್ಟ್ ಮಾಡಿ ಆದ್ಮೇಲೆ ಈಗ ನಾವು ಒಂದು ಲೀಫ್ ಪೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಸೆಂಟ್ರಿಗೆ ಬರುತ್ತೆ ಈಗ ಸೆಂಟರ್ ಪ್ಲೇಸ್ ನೋಡ್ಕೊಂಡು ಈಗ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಲೀಫ್ ಪೀಡ್ಸ್ ನ ಇನ್ಸರ್ಟ್ ಆದ್ಮೇಲೆ ಅಲ್ಲಿಂದನೇ ಡೈರೆಕ್ಟ್ ನಾವು ಡಬಲ್ ಕ್ರೋಶ ತಗೋಬೇಕು ಅಲ್ಲೇನು ಬೀಡ್ ಲಾಕ್ ಮಾಡಬೇಕು ಅಂತ ಇಲ್ಲ ಅಲ್ಲಿಂದನೇ ನಾವು ಡಬಲ್ ಕ್ರೋಶ ತಗೊಂಡು ಆ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ಲ ಅಲ್ಲಿ ನಾವು ಕಂಬ ತಗೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಮತ್ತೆ ಡಬಲ್ ಕೋಶದಲ್ಲಿ ಮತ್ತೆ ಒಂದು ಕಂಬನ ತಗೋಬೇಕು ಮತ್ತೆ ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಆ ಕಡೆ ಐದು ಬೀಡ್ಸ್ ಬರುತ್ತೆ ಈ ಕಡೆ ಐದು ಬೀಡ್ಸ್ ಬರುತ್ತೆ ಸೆಂಟ್ರಲ್ಲಿ ಲೀಫ್ ಬೀಡ್ಸ್ ಬರುತ್ತೆ ಈಗ ಮತ್ತೆ ಕಂಬನ ತಗೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಮತ್ತೆ ಡಬಲ್ ಕೋಶದಲ್ಲಿ ಮತ್ತೆ ಕಂಬ ಅದೇನು ಕಂಬ ಇರುತ್ತೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಆ ಪ್ರತಿ ಕಂಬದ ಮೇಲ್ಗಡೆನು ಡಬಲ್ ಕೋಶದಲ್ಲಿ ಕಂಬ ಹಾಕಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ನಾಲ್ಕಾಗಿದೆ ಈಗ ಲಾಸ್ಟ್ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಕಂಬನ ತಗೋಬೇಕು ಇಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದೀನಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಡಬಲ್ ಕ್ರೋಶ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ಲ ಕಂಬದ ಮೇಲ್ಗಡೆ ಅಲ್ಲಿ ನಾವು ಒಂದು ಕಂಬನ ತಗೋಬೇಕು ನೋಡಿ ಆಗಿದೆ ಆ ಕಡೆ ಐದು ಬೀಡ್ಸ್ ಈ ಕಡೆ ಐದು ಬೀಡ್ಸ್ ಸೆಂಟ್ರಲ್ಲಿ ಲೀಫ್ ಬಿಡ್ಸ್ ಬರುತ್ತೆ ಈ ತರ ಬರುತ್ತೆ ಆರ್ಚ್ ಇದನ್ನ ನಾವು ಇಲ್ಲಿ ನಾಲ್ಕು ಚೈನ್ ಆದ್ಮೇಲೆ ಲಾಕ್ ಮಾಡಿರ್ತೀವಲ್ವಾ ಅಲ್ಲಿ ಲಾಕ್ ಮಾಡ್ಕೋಬೇಕು ನಾಲ್ಕು ಚೈನ್ ಆದ್ಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ನಮಗೆ ಆರ್ಚ್ ಈ ರೀತಿಯಾಗಿ ಬರುತ್ತೆ ತುಂಬಾ ಈಸಿ ಇದೆ ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಲಾಕ್ ಆದ್ಮೇಲೆ ಮತ್ತೆ ನಾಲ್ಕು ಚೈನ್ ತಗೋಬೇಕು ತ್ರೀ ಫೋರ್ ಫೋರ್ ಚೈನ್ ತಗೊಂಡು ಅಲ್ಲಿ ಲಾಕ್ ಮಾಡ್ಕೋಬೇಕು ಫೋರ್ ಚೈನ್ ಆದ್ಮೇಲೆ ಈಗ ನಾವು ಇಲ್ಲಿಂದನೇ ಡೈರೆಕ್ಟ್ ಡಬಲ್ ಕ್ರೋಶ ತಗೊಂಡು ಕಂಬನ ಹಾಕ್ತಾ ಹೋಗ್ಬೇಕು ಆ ಹೋಲ್ ಏನಿರುತ್ತೆ ಅಲ್ಲಿಂದ ನಾವು ಕಂಬನ ತಗೋಬೇಕು ನೋಡಿ ಈ ತರ ಇಲ್ಲಿ ಕಂಬ ತಗೊಂಡಾದ್ಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಅಲ್ಲಿಂದನೇ ಡಬಲ್ ಕ್ರೋಶ ತಗೊಂಡು ಮತ್ತೆ ಒಂದು ಕಂಬನ ತಗೋಬೇಕು ಇದೇ ಥರ ಕಂಟಿನ್ಯೂ ಆಗುತ್ತೆ ನೋಡಿ ಆರ್ಚ್ ಈ ರೀತಿಯಾಗಿ ಬರುತ್ತೆ ಆ ಕಡೆ ಐದು ಬೀಡ್ಸು ಈ ಕಡೆ ಐದು ಬೀಡ್ಸು ಸೆಂಟ್ರಲ್ಲಿ ಒಂದು ಲೀಫ್ ಬೀಡ್ಸ್ ಬರುತ್ತೆ ಇದೇ ಥರ ಫುಲ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಲಾಸ್ಟಲ್ಲಿ ಆರ್ಚ್ ಆದ್ಮೇಲೆ ಅಲ್ಲಿ ನಾಲ್ಕು ಚೈನ್ ಆದ್ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ನಾಲ್ಕು ಚೈನ್ ಹಾಕ್ಕೋಬೇಕು ಎಂಡಲ್ಲಿ ಲಾಕ್ ಮಾಡ್ಕೋಬೇಕು ಅಲ್ಲಿ ಕುಚ್ಚು ಕಟ್ಕೊಳ್ಳೋದು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಸ್ಟಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಎಳ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೀಡ್ಸ್ ನಿಮಗೆ ಬೇರೆ ಥರ ಬೀಡ್ಸ್ನೂ ಯೂಸ್ ಮಾಡ್ಕೋಬೋದು ಆ ನಾಲ್ಕು ಚೈನ್ ಗ್ಯಾಪ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ನ ಕಟ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ ಎಲ್ಲ ಈ ರೀತಿಯಾಗಿ ಕಾಣಿಸುತ್ತೆ ನಾನು ಕುಚ್ಚಿಗೆ ಏಟಿ ಸ್ಟ್ಯಾಂಡ್ಸ್ ತಗೊಂಡಿದೀನಿ ಹಾಕ್ದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬ್ರೈಡಲ್ ಸ್ಯಾರಿಗಳಿಗೂ ಈ ಡಿಸೈನ್ ನ ಮಾಡ್ಕೋಬಹುದು ತುಂಬ ಈಸಿ ಇದೆ ಫ್ರೆಂಡ್ಸ್ ಒಂದು ಮೂರು ಸ್ಟೆಪ್ಪಲ್ಲಿ ಡಿಸೈನ ಕಂಪ್ಲೀಟ್ ಮಾಡ್ಕೋಬೋದು ಒಂದು ಗ್ರ್ಯಾಂಡ್ ಡಿಸೈನ್ನ ಮೂರು ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ನಾವು ಇದಕ್ಕೆ ಚಾರ್ಜ್ ಬಂದು ಫೈವ್ ಫಿಫ್ಟಿಯಿಂದ ಸಿಕ್ಸ್ ಫಿಫ್ಟಿ ತನಕ ಮಾಡ್ಕೋಬೋದು ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು